ಪಿತೃಪಕ್ಷದಲ್ಲಿ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬಾರದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳರಿಂದ ಆರಂಭಗೊಂಡಿದೆ ಇದು ಅಕ್ಟೋಬರ್ ಎರಡರವರೆಗೂ ಇರಲಿದೆ ಈ ನಡುವೆ ಒಂದು ದಿನ ಪೂರ್ವಜರಿಗೆ ಅನ್ನಾಹಾರ ನೀಡಲಾಗುತ್ತದೆ ಈ ಸಮಯದಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪೂಜೆ ಮಾಡಲಾಗುತ್ತದೆ ಮತ್ತು ತರ್ಪಣವನ್ನು ಅರ್ಪಿಸಲಾಗುತ್ತದೆ ಇನ್ನು ಈ ಪಿತೃಪಕ್ಷದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಮಾಡಿದರೆ ಯಾವ ದೋಷ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ ಪೂರ್ವಜರ ಭಾವಚಿತ್ರ ದೇವರ ಫೋಟೋ ಜೊತೆ ಇಡುವುದು ಹಲವರ ಮನೆಯಲ್ಲಿ ಪೂರ್ವಜರ ಫೋಟೋವನ್ನು ದೇವರ ಫೋಟೋಗಳ ಜೊತೆ ಹಾಗೂ ದೇವರ ಕೋಣೆಯಲ್ಲಿ ಇಡುವುದನ್ನು ನಾವು ನೋಡಿರುತ್ತೇವೆ ಆದರೆ ಈ ರೀತಿ ಮಾಡಬಾರದು ಅದರಲ್ಲೂ ಈ ಪಕ್ಷದಲ್ಲಿ ಪೂಜೆ ಮಾಡುವ ದಿನದಂದು ಈ ರೀತಿ ತಪ್ಪು ಮಾಡಬಾರದು ಹಾಗೆ ಪೂರ್ವಜರ ಫೋಟೋವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಬೇರೆ ದಿಕ್ಕಿನೆಡೆಗೆ ಇಡಬಾರದು ಎಂದು ಹೇಳಲಾಗಿದೆ ಕಾಗೆಗೆ ಆಹಾರ ನೀಡದೆ ಇರುವುದು ಈ ದಿನ ಪೂರ್ವಜರಿಗೆ ಪೂಜೆ ಸಲ್ಲಿಸಿದ ಬಳಿಕ ಅವರ ಇಷ್ಟದ ಆಹಾರ ಖಾದ್ಯಗಳ ಮಾಡಿರುತ್ತಾರೆ ಹೀಗಾಗಿ ಈ ದಿನ ಗೋವುಗಳಿಗೆ ಪಕ್ಷಿಗಳಿಗೆ ಮುಖ್ಯವಾಗಿ ಕಾಗೆಗೆ ಆಹಾರ ನೀಡಬೇಕು ಅಪ್ಪಿತಪ್ಪಿಯು ಈ ಕೆಲಸ ಮಾಡುವುದನ್ನು ನೀವು ಮರೆಯಬಾರದಂತೆ ಕಾಗೆಗಳಿಗೆ ಆಹಾರ ನೀಡಿದರೆ ಪೂರ್ವಜರ ಆಶೀರ್ವಾದ ಲಭಿಸಲಿದೆ ಎಂದು ನಂಬಲಾಗಿದೆ ಏನು ಮಾಡಬೇಕು ಫೋಟೋ ಎದುರು ಸಾಸಿವೆ ಎಣ್ಣೆಯ ದೀಪ ಹಚ್ಚಬೇಕು ಪೂರ್ವಜರ ಫೋಟೋವನ್ನು ಚೆನ್ನಾಗಿ ಒರೆಸಿ ಅದರ ಎದುರಿಗೆ ಹಣತೆಯಲ್ಲಿ ಹಾಕಿ ಹಚ್ಚಡಬೇಕು ಜೊತೆಗೆ ಈ ದಿನ ಹೊಸ ಬಟ್ಟೆ ಧರಿಸದೆ ಶುದ್ಧ ಬಟ್ಟೆ ಧರಿಸಿರಬೇಕು ಶಾಸ್ತ್ರಗಳಲ್ಲಿ ನಮ್ಮ ಪೂರ್ವಜರ ವಾಸಸ್ಥಾನವು ಚಂದ್ರನ ಮೇಲ್ಭಾಗದಲ್ಲಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಸತ್ತ ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡಬೇಕು ಪಿತೃಪಕ್ಷದಲ್ಲಿ ಈ ತಪ್ಪನ್ನು ಎಂದಿಗೂ ಮಾಡಬಾರದು ಜೀವನ ಪರ್ಯಂತ ಕಾಡುತ್ತಾರೆ ಅನ್ನ ನೀರು ಸಿಗದ ಪಿತೃಗಳು ಹಿಂದೂ ಧರ್ಮದಲ್ಲಿ ವ್ಯಕ್ತಿಯ ಮರಣದ ನಂತರ ಅವರನ್ನು ಪಿತೃ ಎಂದು ಕರೆಯಲಾಗುತ್ತದೆ ನಂಬಿಕೆಯ ಪ್ರಕಾರ ಮೃತರ ಜಾಥ ಅಥವಾ ತರ್ಪಣವನ್ನು ಮಾಡದೇ ಹೋದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗದೆ ಹೋದರೆ ಇದರಿಂದ ಪಿತೃ ದೋಷ ಎದುರಾಗುತ್ತದೆ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ ಪೂರ್ವಜರನ್ನು ಮೆಚ್ಚಿಸಲು ಈ ಮಾಸದಲ್ಲಿ ಹದಿನೈದು ದಿನಗಳ ಪಿತೃಪಕ್ಷವನ್ನು ಮೀಸಲಿಡಲಾಗುತ್ತದೆ ಈ ಮಾಸದಲ್ಲಿ ಪೂರ್ವಜರಿಗೆ ಶ್ರಾದ್ಧವನ್ನು ಮಾಡಲಾಗುತ್ತದೆ ಪಿತೃಪಕ್ಷದ ಈ ಹದಿನೈದು ದಿನಗಳಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ ಎನ್ನುವುದು ಹಿಂದೂ ಪದ್ಧತಿಯಲ್ಲಿನ ನಂಬಿಕೆ ಹಾಗಾಗಿ ಪಿತೃಗಳ ಗೌರವಾರ್ಥ ತರ್ಪಣ ಪಿಂಡ ಪ್ರಧಾನಗಳನ್ನು ನಡೆಸಲಾಗುತ್ತದೆ ಶ್ರಾತ ತರ್ಪಣ ಇತ್ಯಾದಿಗಳನ್ನು ಮಾಡುವುದರಿಂದ ಪೂರ್ವಜರ ಹಸಿವು ಮತ್ತು ಬಾಯಾರಿಕೆಗಳು ತೀರುತ್ತವೆ ಎನ್ನುವುದು ನಂಬಿಕೆ ಪಿತೃಗಳು ಹಸಿವು ಬಾಯಾರಿಕೆಯಿಂದ ಬಳಲಿದರೆ ಅವರ ಕೋಪ ಶಾಪ ಜೀವನ ಪರ್ಯಂತ ನಮ್ಮನ್ನು ಬಾಧಿಸುತ್ತವೆ ಎಂದು ಹೇಳಲಾಗುತ್ತದೆ ಪಿತೃಪಕ್ಷದ ಸಂಪೂರ್ಣ ಹದಿನೈದು ದಿನಗಳಲ್ಲಿ ಶಾದ ತರ್ಪಣ ಮತ್ತು ಪಿಂಡದಾನದ ಕೆಲಸವನ್ನು ಮಾಡಲಾಗುತ್ತದೆ ಈ ಸಮಯದಲ್ಲಿ ಪೂರ್ವಜರಿಗೆ ನೀರು ಅರ್ಪಿಸುವುದರಿಂದ ಅವರ ಹಸಿವು ನೀಗುತ್ತದೆ ಮತ್ತು ಅವರು ಸಂತೋಷವಾಗಿರುತ್ತಾರೆ ಈ ಸಮಯದಲ್ಲಿ ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ಅನ್ನದಾನ ಮಾಡಲಾಗುತ್ತದೆ ಕಾಗೆಗಳಿಗೂ ಆಹಾರವನ್ನು ನೀಡಲಾಗುತ್ತದೆ ಹದಿನೈದು ದಿನಗಳವರೆಗೆ ತರ್ಪಣ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ನಂತರ ಪಿತೃಪಕ್ಷ ಮತ್ತು ಮಹಾಲಯ ಅಥವಾ ಸರ್ವ ಅಮಾವಾಸ್ಯೆಯ ಪ್ರತಿಪದದಂದು ತರ್ಪಣವನ್ನು ಅರ್ಪಿಸಬೇಕು ಪೋಷಕರ ಅಸಮಾಧಾನದ ಚಿಹ್ನೆಗಳು ಪಿತೃಗಳ ಅಸಮಾಧಾನದಿಂದ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತವೆ ಅನೇಕ ಬಾರಿ ಪಿತೃದೋಷವು ಹಳೆಯ ಜನ್ಮದಿಂದಲೂ ಬರುತ್ತದೆ ಪೂರ್ವಜರ ಅತೃಪ್ತಿ ಅಥವಾ ಪಿತೃದೋಷದಿಂದಾಗಿ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶವನ್ನು ಪಡೆಯುವುದಿಲ್ಲ ವ್ಯಾಪಾರದಲ್ಲಿ ಆಗಾಗ ನಷ್ಟ ಉಂಟಾಗುತ್ತದೆ ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಪಿತೃಗಳ ಅಸಮಾಧಾನವು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಉಂಟುಮಾಡುತ್ತದೆ ಮಕ್ಕಳ ಕೊರತೆ ಅಥವಾ ಮಕ್ಕಳಿಂದ ದೊಡ್ಡ ಮಟ್ಟದ ದುಃಖ ಉಂಟಾಗುತ್ತದೆ ಕುಟುಂಬದ ಮಕ್ಕಳ ಮದುವೆಗೆ ಅಡೆತಡೆಗಳು ಎದುರಾಗುತ್ತವೆ ಪೂರ್ವಜರು ಕನಸಿನ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಾರೆ ಪಿತೃಪಕ್ಷದಲ್ಲಿ ಮಿಸ್ ಆಗಿಯೂ ಈ ಮಿಸ್ಟೇಕ್ ಮಾಡಬೇಡಿ ಜೀವನ ಪೂರ್ತಿ ಕಷ್ಟ ಕಾಡುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ಈ ಸಮಯವನ್ನು ಪಿತೃಗಳಿಗೆ ಮೀಸಲಿಡಲಾಗಿದೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಹಾಗೂ ನಿಶ್ಚಿತಾರ್ಥಗಳನ್ನು ಮಾಡಬಾರದು ಅಪ್ಪಿತಪ್ಪಿ ಮಾಡಿದರೆ ಇದು ಅಶುಭ ಪರಿಣಾಮ ಬೀರುತ್ತದೆ ಹಾಗು ಪಿತೃದೋಷಕ್ಕೆ ಕಾರಣವಾಗುತ್ತದೆ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದಲ್ಲಿ ಅಪ್ಪಿತಪ್ಪಿಯು ನಾವು ಕೂದಲು ಕಟ್ ಮಾಡಿಸಬಾರದು ಎನ್ನುವ ನಿಯಮವಿದೆ ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಗಡ್ಡ ತೆಗೆಯುವುದು ಹಾಗೂ ಉಗುರು ಕಟ್ ಮಾಡುವುದನ್ನು ಸಹ ಮಾಡಬಾರದು ಇದರಿಂದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತವೆ ಎನ್ನುವ ನಂಬಿಕೆ ಇದೆ ಪಿತೃಪಕ್ಷದಲ್ಲಿ ಅನೇಕ ವಸ್ತುಗಳನ್ನು ಖರೀದಿ ಮಾಡಬಾರದು ಎಂದು ಸಹ ಹೇಳಲಾಗುತ್ತದೆ ಮುಖ್ಯವಾಗಿ ಅನೇಕ ಜನರಿಗೆ ಈ ಪಿತೃಪಕ್ಷದಲ್ಲಿ ಚಪ್ಪಲಿ ಸಹ ಖರೀದಿ ಮಾಡಬಾರದು ಎಂಬ ವಿಚಾರ ಗೊತ್ತಿರುವುದಿಲ್ಲ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದಲ್ಲಿ ಚಪ್ಪಲಿ ಖರೀದಿ ಮಾಡಿದರೆ ದೋಷ ಬರುತ್ತದೆ ಎನ್ನಲಾಗುತ್ತದೆ ಇದರಿಂದ ಶನಿಯ ಕೋಪಕ್ಕೆ ಸಹ ಕಾರಣವಾಗಬಹುದು ಈ ವರ್ಷವನ್ನು ಶನಿಯ ವರ್ಷ ಎನ್ನಲಾಗುತ್ತದೆ ಹಾಗಾಗಿ ಚಪ್ಪಲಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಖರೀದಿ ಮಾಡಬಾರದು ಇದು ಅನೇಕ ದೋಷಗಳಿಗೆ ಕಾರಣವಾಗುತ್ತದೆ ಇನ್ನು ಚಪ್ಪಲಿಯ ಜೊತೆಗೆ ಈ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಸಹ ಖರೀದಿ ಮಾಡಬಾರದು ಎನ್ನುವ ನಿಯಮವಿದೆ ನಾವು ಬಟ್ಟೆ ಖರೀದಿ ಮಾಡಿದರೆ ಅದರಿಂದ ಪಿತೃದೋಷ ಬರುತ್ತೆ ಎನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ನಾವು ದಾನ ಮಾಡುವುದರ ಬಗ್ಗೆ ಹಾಗೂ ಪಿತೃ ಕಾರ್ಯ ಮಾಡುವುದರ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಕು ಇತರ ವಿಚಾರಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಬಾರದು ಎನ್ನುವ ನಿಯಮವಿದೆ ಇನ್ನು ಈ ಮಾಸದಲ್ಲಿ ಅದೆಷ್ಟೇ ಕಷ್ಟ ಇದ್ದರೂ ಸರಿ ಮನೆಗೆ ಹೊಸ ಪೀಠೋಪಕರಣಗಳನ್ನು ಖರೀದಿ ಮಾಡಲೇಬಾರದು ಎನ್ನುವುದನ್ನು ಮರೆಯಬಾರದು ಈ ಸಮಯದಲ್ಲಿ ಹೊಸ ಮನೆಗೆ ಹೋಗುವುದು ಅಥವಾ ವಸ್ತುಗಳನ್ನು ತರುವುದು ಪಿತೃಗಳ ಕೋಪಕ್ಕೆ ಕಾರಣವಾಗುತ್ತದೆ ಈ ವಸ್ತುಗಳ ಜೊತೆಗೆ ಕೆಟ್ಟ ಶಕ್ತಿಗಳು ಸಹ ನಿಮ್ಮ ಮನೆಗೆ ಪ್ರವೇಶ ಮಾಡಬಹುದು ಹಾಗಾಗಿ ಈ ವಿಚಾರಗಳ ಬಗ್ಗೆ ಎಂದಿಗೂ ಸಣ್ಣ ತಪ್ಪುಗಳನ್ನು ಮಾಡಬಾರದು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಬಂಗಾರ ಖರೀದಿ ಮಾಡಬಾರದು ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಗಳಾಗುತ್ತದೆ ಇಷ್ಟೇ ಅಲ್ಲದೆ ನೀವು ಇತರರಿಗೆ ನಿಮ್ಮ ಆಭರಣಗಳನ್ನು ಸಹ ಕೊಡಲು ಹೋಗಬಾರದು ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುವುದಕ್ಕೆ ಇದೂ ಸಹ ಒಂದು ಕಾರಣವಾಗುತ್ತದೆ ಇದರ ಜೊತೆಗೆ ಈ ಮಾಸದಲ್ಲಿ ಯಾವುದೇ ರೀತಿಯಾಗಿ ಸಾಲವನ್ನ ಮಾಡಬೇಡಿ ಹಾಗೂ ಸಾಲವನ್ನ ಕೊಡಲು ಸಹ ಹೋಗಬೇಡಿ ಇದರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗುವುದರ ಬದಲು ಜಾಸ್ತಿ ಆಗುತ್ತದೆ ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಕೇವಲ ಮದುವೆ ಹಾಗೂ ನಿಶ್ಚಿತಾರ್ಥ ಮಾತ್ರವಲ್ಲದೆ ಯಾವುದೇ ವಿಶೇಷ ಕಾರ್ಯ ಹಾಗೂ ಮನೆಯಲ್ಲಿ ಪೂಜೆಗಳನ್ನು ಸಹ ನಾವು ಮಾಡಬಾರದು ಎನ್ನುವ ನಿಯಮವಿದೆ ಈ ಸಮಯ ಪಿತೃಗಳಿಗೆ ಮೀಸಲಾಗಿದ್ದು ಹಾಗಾಗಿ ಅವರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾತ್ರ ಮಾಡುವುದು ಉತ್ತಮ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು